ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗುತ್ತೆ ನಾಲ್ವರು ಎಸ್ಪಿಗಳ ತಂಡವನ್ನ ಅಲೋಕ್ ಕುಮಾರ್ ಅವರು ರಚಿಸಿದ್ರು ಈತನ ಬಂಧನಕ್ಕಾಗಿ ಖುದ್ದು ಅಖಾಡಕ್ಕೆ ಇಳಿದಿದ್ರು ಖಡಕ್ ಪೊಲೀಸ್ ಅಧಿಕಾರಿ ಪೊಲೀಸರು ದಂಧೆಕೋರನನ್ನ ಹಿಡಿದಿದ್ದೆ ರೋಚಕ ರವಿಯನ್ನ ಹಿಡಿಯದೆ ಮೈಸೂರು ಬಿಡಲ್ಲ ಎಂದಿದ್ರು ಅಲೋಕ್ ಕುಮಾರ್ ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡುವುದಾಗಿ ಅಲೋಕ್ ಕುಮಾರ್ ಅವರು ಹೇಳಿದ್ರು ಇವತ್ತು ಮಧ್ಯಾಹ್ನವಷ್ಟೇ ಹೇಳಿದ್ದು ನಾಲ್ವರು ಎಸ್ಪಿಗಳ ತಂಡವನ್ನ ರಚನೆ ಮಾಡಲಾಗಿತ್ತು ಆತನ ಬಂಧನಕ್ಕಾಗಿ ಮೈಸೂರಿನ ವಿಜಯನಗರ ಪೊಲೀಸರಿಗೆ ಈ ರವಿ ತಲೆನೋವಾಗಿದ್ದ ರವಿ ಬಂಧನದ ನಂತರವೇ ಮೈಸೂರಿನಿಂದ ತೆರಳುತ್ತೇನೆ ಅಂತ ಅಲೋಕ್ ಕುಮಾರ್ ಅವರು ಶಪಥ ಮಾಡಿದ್ರು ರವಿ ಬಂಧನವಾಗುವವರೆಗೂ ನಾನು ಮೈಸೂರಿನಲ್ಲೇ ಇರುತ್ತೇನೆ ಶೀಘ್ರದಲ್ಲೇ ಸ್ಯಾಂಟ್ರೋ ರವಿ ಬಂಧನದ ಸಿಹಿ ಸುದ್ದಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಅಲೋಕ್ ಕುಮಾರ್ ಅವನು ಅಂಡಮಾನ್ನಲ್ಲಿ ಇದ್ದರೂ ಕೂಡ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆತನನ್ನ ಬಂಧಿಸದೆ ಬಿಡಲ್ಲ ಅಲೋಕ್ ಕುಮಾರ್ ಶಪಥ ಬೆನ್ನಲ್ಲೇ ಸ್ಯಾಂಟ್ರೋ ರವಿ ಅಂದರಾಗಿದ್ದಾನೆ ಗುಜರಾತ್ನಲ್ಲಿ ಆತನನ್ನ ಬಂಧಿಸಲಾಗಿದೆ ಅಲೋಕ್ ಕುಮಾರ್ ಶಪಥ ಬೆನ್ನಲ್ಲೇ ಕೆಲವೇ ತಾಸುಗಳಲ್ಲೇ ದಂಧೆಕೋರ ಲಾಕ್ ಆಗಿದ್ದಾನೆ ಮೈಸೂರಿನ ವಿಜಯನಗರ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದ್ದ ಈತ ಈಗ ಆತನನ್ನ ಬಂಧನವಾಗಿದೆ ರವಿ ಬಂಧನದ ನಂತರವೇ ನಾನು ಮೈಸೂರಿನಿಂದ ತೆರಳುತ್ತೇನೆ ಅಂತ ಅಲೋಕ್ ಕುಮಾರ್ ಅವರು ಹೇಳಿದ್ರು ಆತ ಅಂಡಮಾನ್ನಲ್ಲಿದ್ದರೂ ಕೂಡ ಆತನನ್ನ ಬಂಧಿಸ್ತೀನಿ ಈಗಾಗಲೇ ನಾಲ್ಕು ತಂಡವನ್ನ ರಚನೆ ಮಾಡಲಾಗಿದೆ ಶೀಘ್ರದಲ್ಲೇ ಸ್ಯಾಂಟ್ರೋ ರವಿಯ ಬಂಧನದ ಸಿಹಿ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳಿದ್ರು ಅವರು ಹೇಳಿದಂತಹ ಕೆಲವೇ ಕೆಲವು ತಾಸುಗಳಲ್ಲಿ ಸ್ಯಾಂಟ್ರೋ ರವಿಯ ಬಂಧನ ಆಗಿದೆ ಗುಜರಾತ್ನಲ್ಲಿ ಆತ ತಲೆಮರೆಸಿಕೊಂಡಿದ್ದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಗುಜರಾತ್ಗೆ ತೆರಳಿ ಈಗ ಸ್ಯಾಂಟ್ರೋ ರವಿಯ ಹೆಡೆಮುರಿ ಕಟ್ಟಿದ್ದಾರೆ ನಂತರ ಆತನನ್ನ ಬೆಂಗಳೂರಿಗೆ ಅಂದ್ರೆ ಮೈಸೂರು ಮೊದಲು ಬೆಂಗಳೂರು ಆನಂತರ ಮೈಸೂರಿಗೆ ಕರೆದುಕೊಂಡು ಬರಲಾಗುತ್ತೆ ಅಲ್ಲಿ ನ್ಯಾಯಾಲಯದ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆನಂತರ ಪೊಲೀಸರು ತಮ್ಮ ವಶಕ್ಕೆ ಕೇಳ್ತಾರೆ ಆನಂತರ ವಿಚಾರಣೆ ಆರಂಭ ಆಗುತ್ತೆ ಆತನ ಹಿನ್ನೆಲೆ ಆತನ ದೊಡ್ಡ ಇತಿಹಾಸ ಆತನ ಪತ್ನಿ ಕೊಟ್ಟಂತಹ ದೂರು ಜೊತೆಗೆ ಆತ ಹಲವಾರು ರಾಜಕೀಯ ಮುಖಂಡರೊಂದಿಗೆ ತೆಗೆಸಿಕೊಂಡಿದ್ದಂತಹ ಫೋಟೋಗಳು ಅವರ ಜೊತೆ ಮಾತನಾಡ್ತಾ ಇದ್ದಂತಹ ವಿಡಿಯೋಗಳು ಎಲ್ಲವೂ ಕೂಡ ವೈರಲ್ ಆಗಿತ್ತು ಈ ಎಲ್ಲಾ ವಿಡಿಯೋ ಫೋಟೋಗಳಿಗೆ ಸಂಬಂಧಪಟ್ಟಂತೆ ಆತನ ವಿಚಾರಣೆ ನಡೆಯುತ್ತೆ ಜೊತೆಗೆ ಆತ ವೇಶ್ಯಾವಾಟಿಕೆ ದಂಧೆಯಲ್ಲೂ ಕೂಡ ತೊಡಗಿದ್ದ ಮನೆಯನ್ನ ಬಾಡಿಗೆಗೆ ಪಡೆಯೋದು ಅಲ್ಲಿ ವೇಶ್ಯಾವಾಟಿಕೆ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಾ ಇದ್ದಿದ್ದು ಎಲ್ಲಾ ಅಂಶಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಆತನ ಪತ್ನಿಯೇ ದೂರನ್ನ ನೀಡಿದ್ದಾರೆ ಆತನ ಪತ್ನಿಯನ್ನ ಅಂದ್ರೆ ಯಾವ ರೀತಿ ಮದುವೆ ಆದ ಆತನನ್ನ ಅಂತ ಆಕೆ ಹೇಳಿದಂತಹ ಮಾಹಿತಿ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ ಆತನ ವಿರುದ್ಧ ತನಿಖೆ ಜೊತೆಗೆ ವಿಚಾರಣೆಗಳು ನಡಿಬೇಕು ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕಾಗುತ್ತೆ ಮೊದಲು ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಆನಂತರ ಪೊಲೀಸರು ಆತನನ್ನ ವಶಕ್ಕೆ ಪಡಿತಾರೆ 14 ದಿನಗಳ ಕಾಲ ಮೊದಲು ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗುತ್ತೆ ಆನಂತರದಲ್ಲಿ ಪೊಲೀಸರು ವಿಚಾರಣೆಯನ್ನ ಕೈಗೊಳ್ಳುತ್ತಾರೆ ವರ್ಗಾವಣೆ ದಂಧೆಯಲ್ಲೂ ಕೂಡ ಈತನ ಹೆಸರು ಕೇಳಿ ಬಂದಿತ್ತು ಹಾಗಾಗಿ ಎಲ್ಲಾ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡುತ್ತಾರೆ ಆನಂತರ ಆತನಿಗೆ ಯಾವ ರೀತಿಯ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬರಲಾಗುತ್ತೆ ಅಲ್ಲಿವರೆಗೂ ಅಂದ್ರೆ ಗಮನಿಸಬಹುದು ನಾವು ಒಂದು ಕಡೆ ದೃಶ್ಯಗಳಲ್ಲಿ ಅಥವಾ ಒಂದು ಫೋಟೋಗಳನ್ನು ಬಿಜೆಪಿ ನಾಯಕರ ಜೊತೆ ಎಷ್ಟರ ಮಟ್ಟಿಗೆ ಆತ ಕಾಣಿಸಿಕೊಳ್ತಾ ಇದ್ದ ಎಲ್ಲಾ ವಿಡಿಯೋಗಳು ಅಥವಾ ಎಲ್ಲಾ ಫೋಟೋಗಳು ಸಾಕಷ್ಟು ವೈರಲ್ ಆಗಿತ್ತು ಏನು ಸಂಬಂಧ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆಗಳು ಯಾರೋ ಒಂದು ಈ ರೀತಿ ಫೋಟೋ ಕೇಳಿದಾಗ ಇಲ್ಲ ಅಂತ ಹೇಳಕಾಗಲ್ಲ ಆ ರೀತಿ ಫೋಟೋ ತೆಗೆಸಿಕೊಂಡಿದ್ದು ಅಂತ ಈಗಾಗಲೇ ಹಲವು ಬಿಜೆಪಿ ನಾಯಕರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇದಕ್ಕೆ ಪ್ರತಿಪಕ್ಷಗಳು ಯಾವ ರೀತಿ ವ್ಯಂಗ್ಯವಾಡಿದ್ದು ಅಥವಾ ಟಾಂಗ್ ಕೊಟ್ಟಿದ್ದು ಬಿಜೆಪಿ ನಾಯಕರ ಕಾಲೆಳೆದಿದ್ದು ಇದೆಲ್ಲ ಇತಿಹಾಸ ಅಂದ್ರೆ ಕಳೆದ 11 ದಿನಗಳಿಂದ ಇದೇ ಬೆಳವಣಿಗೆ ನಡೀತಾ ಇತ್ತು ಈಗ ಸ್ಯಾಂಟ್ರೋ ರವಿಯ ಬಂಧನ ಆಗಿದೆ ಕೊನೆಗೂ ಪೊಲೀಸರು ಆತನನ್ನ ಬಂಧಿಸಿ ಮೈಸೂರಿಗೆ ಕರೆ ತರ್ತಾರೆ ಆನಂತರದಲ್ಲಿ ಎಲ್ಲಾ ಬಂಡವಾಳಗಳು ಬಯಲಾಗುತ್ತೆ ಯಾರ್ಯಾರ ಜೊತೆ ಈತನಿಗೆ ಸಂಪರ್ಕ ಇತ್ತು ಈ ಫೋಟೋಗಳ ರಹಸ್ಯ ಅಥವಾ ವಿಡಿಯೋಗಳ ರಹಸ್ಯ ಆತ ವರ್ಗಾವಣೆ ದಂಧೆಯಲ್ಲಿ ಇದ್ದದ್ದು ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದದ್ದು ಜೊತೆಗೆ ಪೊಲೀಸರಿಗೂ ಕೂಡ ಈತ ಧಮಕಿ ಹಾಕ್ತಾ ಇದ್ದ ಎಲ್ಲಾ ನಿಟ್ಟಿನಲ್ಲೂ ಕೂಡ ವಿಚಾರಣೆ ನಡೆಯುತ್ತೆ
ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸಿಕೊಳ್ತಾ ಇದ್ದ ಹೆಣ್ಣು ಮಕ್ಕಳಿಗೆ ಈತ ಮಾಡ್ತಾ ಇದ್ದಂತ ಮೋಸ ಎಲ್ಲಾ ನಿಟ್ಟಿನಲ್ಲೂ ದೂರು ಕೂಡ ದಾಖಲಾಗಿದೆ ಹಾಗಾಗಿ ಪೊಲೀಸರು ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಪಡೆದು ಆನಂತರದಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ